ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಅಂದರೆ ಅದು ಫೋಲ್ಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಆದ್ದರಿಂದ ಫಸ್ಟು ಎಲ್ಲ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಬಿಟ್ಟು ಆಮೇಲೆ ಮತ್ತೆ ಲಟ್ಟಿಸ್ಬಿಟ್ಟು ತವಾ ಆಮೇಲೆ ಚಪಾತಿ ಸುಡ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಕಡೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಹಾಗಲಕಾಯಿ ಪಲ್ಯ ಜೊತೆಗೆ ಹಸಿ ಬಟಾಣಿ ಹಾಕಿ ಮಾಡಿದ್ದೀನಿ ತುಂಬ ಸಿಂಪಲ್ ಏನಿಲ್ಲ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಹಾಗಲಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿ ಅದಕ್ಕೆ ಒಂದೆರಡು ಟೊಮೊಟೊ ಹಾಕಿ ಸ್ವಲ್ಪ ಕಾಯಿ ತುರು ಹಾಕಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪೌಡರು ಇದಿಷ್ಟನ್ನು ಹಾಕಿ ಬೇಯಿಸಿ ಇಟ್ಟರೆ ಅದು ಪಲ್ಯ ರೆಡಿ ಆಗುತ್ತೆ ಸೊ ಅಷ್ಟು ಕಹಿನೂ ಬರಲ್ಲ ಚೆನ್ನಾಗೂ ಕೂಡ ಇರುತ್ತೆ ನಾನಿವಾಗ ಚಪಾತಿನೆಲ್ಲ ಫುಲ್ಲು ಒಂದೊಂದೇ ಲಟ್ಸಿ ಲಟ್ಸಿದ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈ ರೀತಿ ಚಪಾತಿ ಜಾಸ್ತಿ ಮಾಡಲ್ಲ ಅಂದರೆ ಇದು ಪರೋಟ ಥರ ಬರುತ್ತಲ್ವ ಲೇಯರ್ ಲೇಯರ್ ಟೈಪ್ ಬರುತ್ತೆ ಫೋಲ್ಡ್ ಮಾಡಿಬಿಟ್ಟು ಮಾಡೋದು ಇದು ಅಪ್ಪ ನಮ್ಮ ಅಪ್ಪಗೆ ಅಲ್ಲೂ ಆಗಲ್ಲ ಅಂದರೆ ತಿನ್ನಲಿಕ್ಕೆ ಅಲ್ಲಿಗೆ ಆಗಲ್ಲ ಚಪಾತಿ ಅಂದ್ಬಿಟ್ಟು ಈ ರೀತಿ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಆ್ಯಂಡ್ ಅಪ್ಪ ಕೂಡ ಊರಿಗೆ ಹೊರಡ್ತಾ ಇದ್ದಾರೆ ಸೊ ಅಪ್ಪ ಹೊರಡ್ತಾ ಇರೋದಕ್ಕೆ ನನಗೊಂದು ಸ್ವಲ್ಪ ಯಾಕೆ ಯಾಕೆಂತಂದರೆ ನಮ್ಮ ಮನೆಗೆ ಯಾರೇ ಬರಲಿ ನನಗೆ ರಕ್ಷಿತು ನೀವು ತುಂಬ ಹಳೆ ಬ್ಲಾಗ್ಗಳಲ್ಲೆಲ್ಲ ನೋಡಿರ್ಬೋದು ಮನೆಗೆ ಯಾರಾದರೂ ನಮಗೆ ಬಂದರೆ ಒಂಥರ ಖುಷಿ ಯಾಕೆ ಅಂದರೆ ನಾವು ಮನೆಯಲ್ಲಿ ಮೂರು ಜನನ ಒಬ್ಬರು ಮುಖ ನೋಡಿ ಒಬ್ಬರು ಮುಖ ಒಬ್ಬರ ಮುಖ ಇನ್ನೊಬ್ರು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ಸೊ ಯಾರಾದರೂ ಹೊಸೊಬ್ಬರು ಈ ರೀತಿ ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನನಗೆ ಎಕ್ಸ್ಪೆಷಲಿ ಅವ್ರು ಬಂದವ್ರಿಗೆ ಉಪಚಾರ ಮಾಡೋದಾಗಲಿ ಅಂದರೆ ಅವ್ರಿಗೇನಾದರೂ ಡಿಫ್ರೆಂಟಾಗಿ ಏನಾದರೂ ರೆಸಿಪೀಸ್ ಮಾಡಿಬಿಟ್ಟು ಮಾ ಅಡುಗೆ ಮಾಡೋದಾಗಲಿ ಆ ರೀತಿ ನನಗೆ ತುಂಬಾ ಇಷ್ಟ ಅಪ್ಪ ಇವಾಗ ಊರಿಗೆ ಹೊರಡ್ತೀನಿ ಅಂತ ಹೇಳಿದ್ರು ತುಂಬಾ ಬೇಜಾರಾಗ್ತಾಯಿತ್ತು ನನಗೆ ಇರಿ ಅಪ್ಪ ಹೋಗಿರಂತೆ ಅಂತ ಹೇಳಿದೆ ಸೊ ಇಲ್ಲ ಅಪ್ಪ ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ರೆಡಿ ಆಗ್ತಾಯಿದ್ರು ನಾನು ಆದ್ದರಿಂದ ಅಪ್ಪಗೆ ಮತ್ತು ಊರಿಗೂ ಕೂಡ ಚಪಾತಿ ಹಾಗೇ ಕೊಟ್ಟು ಕಳಿಸೋಣ ಅಂದ್ಬಿಟ್ಟು ಚಪಾತಿನೂ ಕೂಡ ಅಪ್ಪಗೆ ಮಾಡ್ತಾ ಇದ್ದೀನಿ ತಿನ್ನಲಿಕ್ಕೆ ಪ್ಲಸ್ ಊರಿಗೆ ಬಾಕ್ಸ್ಗೂ ಕಟ್ ಕೂಡ ಕಟ್ತಾ ಇದ್ದೀನಿ ಸೊ ಹೀಗೆ ಫ್ರೆಂಡ್ಸ್ ನನಗೆ ಹೇಗೆ ಅಂತ ಹೇಳಿದ್ರೆ ಯೂಶಲಿ ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಎಲ್ಲರೂ ಒಂದೇ ಥರ ಇರೋದಿಲ್ಲ ಸೊ ಹೆಂಗೆ ಅಂದರೆ ಒಬ್ಬರೊಬ್ರು ಬಂದಿರೋ ನಂಟ್ರಿಸ್ಟನ್ನ ಚೆನ್ನಾಗಿ ಉಪಚಾರ ಮಾಡಿ ಅವ್ರಿಗೆ ಖುಷಿಯಾಗೋ ಥರ ನೋಡ್ಕೊಂಡಿದ್ದು ಕಳಿಸ್ಕೊಡ್ತಾರೆ ಆದರೆ ಕೆಲವರು ಹೇಗೆ ಅಂತ ಹೇಳಿದ್ರೆ ಯಾಕಪ್ಪ ಬಂದರು ಇವರು ಯಾ ಅಯ್ಯೋ ಯಾವಾಗ ಹೋಗ್ತಾರಪ್ಪ ಅನ್ನೋ ಥರ ಇರ್ತಾರೆ ಸೊ ನನಗಿರೋದು ನನಗೆ ನಾನು ನನಗೂ ನನ್ನ ಅನುಭವಕ್ಕೂ ಆಗಿದೆ ಇದು ಸೊ ಆದ್ದರಿಂದ ನಿಮಗೂ ಇದನ್ನು ಇದ್ದೀನಿ ನಿಮಗೂ ಈ ರೀತಿ ಅನುಭವ ಆಗಿದೆಯಾ ನೀವು ಯಾರ ಮನೆಗಾದರೂ ಹೋದಾಗ ಅವ್ರ ಎಕ್ಸ್ಪ್ರೆಷನ್ ಯಾವಾಗ ಹೋಗ್ತಾರಪ್ಪ ಇವ್ರ ಮನೆಯಿಂದ ಯಾಕೆ ಬಂದ್ರಪ್ಪ ಅನ್ನೋ ಥರ ನಿಮಗೆ ಅನಿಸಿದೆಯಾ ಆ್ಯಂಡ್ ಅನ್ನೋದನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸೊ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ತುಂಬ ನಂಟಿಸ್ಟ್ರು ಬರೋದು ತುಂಬಾ ಕಮ್ಮಿ ಅಂದರೆ ಊರ ಕಡೆಯಿಂದ ಎಲ್ಲ ಇರೋರೆಲ್ಲ ಸ್ವಲ್ಪ ಬೆಂಗಳೂರು ಕಡೆಗೆ ಬರೋರು ಕಮ್ಮಿನೇ ಆದರೆ ನಾನು ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಬನ್ನಿ ಅಂತಲೇ ಕರಿತೀನಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬನ್ನಿ ಅಂತಲೇ ಕರಿತೀನಿ ಆದರೆ ನಮ್ಮ ಫ್ಯಾಮಿಲಿ ಹೇಗಾಗಿದೆ ಅಂದರೆ ಇವಾಗ ಕರೋನಾ ಇರೋ ಸಿಚುವೇಶನ್ನಿಂದ ಎಲ್ಲರೂ ಸ್ವಲ್ಪ ಬೆಂಗಳೂರು ಅಂದರೆ ಭಯ ಪಡ್ತಾ ಪಡ್ತಾಯಿದ್ದಾರೇನೆ ಎಲ್ಲರೂ ಹಾಗೆಯೇ ಬೆಂಗಳೂರು ಕಡೆ ಬರೋದಕ್ಕೇ ಭಯ ಬೀಳ್ತಾರೆ ಈ ಮಕ್ಳುಗಳಿಗೆಲ್ಲ ಏನಷ್ಟೊಂದು ಭಯ ಇಲ್ಲ ಇವಾಗ ಎಕ್ಸಾಂಪಲ್ ರಿಷಿ ಆಗಿರ್ಬೋದು ಭುವನ್ ಆಗಿರ್ಬೋದು ಅವರೆಲ್ಲರಿಗೂ ಸ್ವಲ್ಪ ಭಯ ಇರಲ್ಲ ಮಕ್ಳುಗಳಿಗೆ ಈ ದೊಡ್ಡವರೆಲ್ಲ ಸ್ವಲ್ಪ ಏಜ್ ಆಗಿದೆ ಅಲ್ವಾ ಆದ್ದರಿಂದ ಅವರೆಲ್ಲ ಭಯ ಪಡ್ತಾರೆ ಚಪಾತಿಯಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಆದರೆ ಆ ಹಾಗಲಕಾಯಿ ಪಲ್ಯ ಜೊತೆ ಅದು ಅಲ್ಲಿ ಆಗಲಿಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಲೇಯರ್ ಲೇಯರ್ ಟೈಪ್ ಎಷ್ಟು ಚೆನ್ನಾಗಿ ಬಂದಿತ್ತು ನಮಗಂತೂ ತುಂಬ ಟೇಸ್ಟಿಯಾಗಿ ಇತ್ತು ಈ ಈ ಥರ ಚಪಾತಿ ಜೊತೆಗೆ ಆಗ್ಲಿಕಾಯಿ ಪಲ್ಯ ನನಗಂತೂ ಜೂರು ಕಹಿ ಅಂತ ಅನ್ನಿಸ್ಲೇ ಇಲ್ಲ ಆದರೆ ಅಪ್ಪಗೆ ಇದನ್ನು ತಿನ್ನಲಿಕ್ಕೆ ಆಗಲಿಲ್ಲ ಅದಕ್ಕೆ ಅಪ್ಪಗೆ ಏನು ಮಾಡಿದೆ ಅಂದರೆ ತರಕಾರಿ ಸಾಂಬಾರು ನೈಟ್ ಮಾಡಿರೋದಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಹೆಚ್ಕೊಂಡು ಹೆಚ್ಕೊಂಡು ತಿನ್ನಲಿಕ್ಕೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಆ ರೀತಿನೇ ಅಪ್ಪಗೆ ಕೊಟ್ಟೆ ಸೊ ಅಪ್ಪನೂ ಕೂಡ ರೆಡಿ ಆಗಿಬಿಟ್ಟು ಹಸ್ಬೆಂಡ್ ಜೊತೆನೇ ಹೊರಟು ಬಿಡ್ತೀನಿ ನಾನು ಅಲ್ಲೇ ಹಾಗೆ ಊರಿಗೆ ಹೋಗ್ಲಿಕ್ಕೆ ಕರೆಕ್ಟ್ ಆಗ್ತದೆ ಅಂದ್ಬಿಟ್ಟು ಇಬ್ಬರು ಜೊತೆನಲ್ಲೇ ಹೊರಡ್ತಾ ಇದ್ದಾರೆ

अल्लाह भाई अल्लाह और ही भाई मरता है नहीं भाई मरता है ठीक है चलिए चलिए बस उसने कहा ताऊ सुनकर आ भाई भाई कौन स्पाइक हो नढ़ी स्पाइक ना नहीं जुटा के स्पाइक हो भाई

ಫ್ರೆಂಡ್ಸ್ ತುಂಬ ಜನ ವ್ಯೂವರ್ಸ್ ಕೇಳ್ತಾ ಇದ್ರಿ ನಿಖಿತಾ ನಿಮ್ಮ ಐಬ್ರೋ ಶೇಪ್ ಮಾ ಚೆನ್ನಾಗಿದೆ ಹೇಗೆ ನೀವು ಐಬ್ರೋ ಮಾಡ್ಕೊಳ್ತೀರಾ ತೋರಿಸಿ ಅಂತ ತುಂಬ ವ್ಯೂವರ್ಸ್ ಕೇಳ್ತಾನೇ ಇದ್ರಿ ಪದೇ ಪದೇ ಕಮೆಂಟ್ ಮಾಡ್ತಾನೇ ಇದ್ರಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದೆ ಅಂದರೆ ಲಾಕ್ಡೌನ್ ಟೈಮ್ನಲ್ಲಿ ಹಳೆ ಮನೆಯಲ್ಲಿ ವಿಡಿಯೋ ಶೇರ್ ಮಾಡಿದೆ ಆದರೆ ಎಷ್ಟೋ ಜನ ಅದು ಬ್ಲಾಗಲ್ಲಿ ಬಂದಿರೋದ್ರಿಂದ ಅದು ನೋಡಿರಲಿಕ್ಕಿಲ್ಲ ಆದ್ದರಿಂದ ಇವತ್ತು ನಾನು ಐಬ್ರೋ ಹೇಗೋ ಮಾಡ್ಕೊತೈತೆ ಅದನ್ನು ಶೇರ್ ಫಸ್ಟ್ ಫಸ್ಟಿಗೆ ನಾನು ಈ ರೀತಿ ಥ್ರೆಡ್ ತೊಗೊಬೇಕು ಐಬ್ರೋ ಥ್ರೆಡ್ ಬರುತ್ತೆ ಅದನ್ನ ತಗೊಳ್ಳಬೇಕು ಅದು ಹೇಗೆ ಅಂದರೆ ಒಂದು ಮೊಳದಷ್ಟು ಅನ್ನೋ ರೀತಿ ಥ್ರೆಡ್ ತೊಗೊಬೇಕು ಇವಾಗ ಅಲ್ಲಿ ನೋಡಿ ನಾಟ್ ಹಾಕ್ಕೊಂಡೆ ಆ ರೀತಿ ನಾಟ್ ಹಾಕ್ಕೊಬೇಕು ಇವಾಗ ಇವಾಗ ಐಬ್ರೋ ಬ್ರಷಿಂದ ಈ ರೀತಿ ಫಸ್ಟು ಬ್ರಷ್ ಮಾಡಿಬಿಟ್ಟು ಐಬ್ರೋ ಹೇರ್ನೆಲ್ಲಾನು ಒಂದು ಲೆವೆಲ್ಗೆ ತಗೊಳ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗು ಯಾಕೆಂತಂದರೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಲೆಂತಿ ಇರುತ್ತೆ ಸ್ಟಾರ್ಟಿಂಗ್ ಹೇರು ಅದನ್ನು ಸ್ವಲ್ಪ ಒಂದು ಶೇಪಲ್ಲಿ ಒಂದು ಲೆವೆಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿಂಪಲಾಗಿ ನಾನು ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಷ್ಟೇ ನೀವು ಐಬ್ರೋ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ ಜನನೇ ಸನೆಗೆ ಪಾರ್ಲರ್ಗಳಿಗೆ ಹೋಗ್ತೀರಾ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣ್ಮಕ್ಳು ಈ ರೀತಿಯೇ ನೋಡ್ಕೊಂಡು ನೋಡಿಕೊಂಡು ಸೆಲ್ ಥ್ರೆಡ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ ನಾನು ನೋಡಿದ್ದೀನಿ ಸೊ ಬೆಟರ್ ಇದು ಯಾಕೆ ಅಂತಂದರೆ ಒಂದು ಸರ್ತಿ ತಪ್ಪಾಗ್ಬೋದು ಎರಡು ಸರ್ತಿ ತಪ್ಪಾಗೋ ಆಗ್ಬೋದು ಮೂರನೇ ಸರಿಗೆ ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ ನನಗೂ ಅಷ್ಟೇ ಫಸ್ಟಿಗೆ ಸೆಲ್ಫ್ ಥ್ರೆಡ್ ಮಾಡ್ಕೊಳ್ಳೋಕೆ ಬರ್ತಾ ಇರಲಿಲ್ಲ ಆದರೆ ನನಗೆ ಅನಿಸ್ತಾಯಿತ್ತು ಅಯ್ಯೋ ನಾನು ಬ್ಯೂಟಿಷಿಯನ್ ಆಗಿ ನಾನು ಇನ್ನೊಬ್ರು ಇನ್ನೊಬ್ರ ಹತ್ರ ಎಬ್ಬರು ಮಾಡಿಸ್ಕೊಳಕ್ಕೆ ಹೋಗ್ಬೇಕಾ ನಾನೇ ಮಾಡ್ಕೊಳ್ಳೋಣ ಬಿಡು ಒಂದು ಸರಿ ತಪ್ಪಾಗುತ್ತೆ ಎರಡು ಸರಿ ತಪ್ಪಾಗುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಪ್ರಾಕ್ಟೀಸ್ ತೊಗೊಳ್ತಾ 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 ಆಮೇಲೆ ನನಗೆ ಪರ್ಫೆಕ್ಟಾಗಿ ಮಾಡ್ಕೊ ಮಾಡಲಿಕ್ಕೆ ಬಂತು ಇವಾಗ ಅದನ್ನೇ ನಾನು ನಿಮ್ಮ ಜೊ ನಿನ್ನ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಇದೇ ರೀತಿ ನೀವು ಒಂದು ಸರಿ ತಪ್ಪಾಗ್ಬೋದು ಎರಡು ಸಾರಿ ತಪ್ಪಾಗ್ಬೋದು ನೀವು ಮಾಡ್ಕೊಳ್ತಾ ಹೋಗಿ ಯಾಕೆ ಅಂತಂದರೆ ನಾವೇ ತಪ್ಪು ಮಾಡ್ಕೊಂಡು ನಾವೇ ತಪ್ಪು ಮಾಡಿದ್ರೆ ಅದು ಯಾವತ್ತದು ತಪ್ಪು ಅಂತ ಅನ್ಸಲ್ಲ ಅದೇ ಬೇರೆಯವ್ರು ತಪ್ಪು ಮಾಡಿಬಿಟ್ರೆ ಅದನ್ನು ಎತ್ತಿ ಎತ್ತಿ ಹೇಳ್ತೀವಿ ಹಾಗೆ ಅಂದರೆ ಈ ಥರ ತೆಗ್ದುಬಿಟ್ರು ಇವಾಗ ಪಾರ್ಲರ್ಗಳಿಗೆ ಹೋಗ್ಬಿಟ್ಟು ಏನಾದರೂ ಒಂಚೂರು ಐಬ್ರೋ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸೊ ತೆಗ್ದುಬಿಟ್ರಿ ಅಂತ ಬೈದೆ ಬಂದ್ಬಿಡ್ತೀವಿ ಆದ್ದರಿಂದ ಇವಾಗ ನೋಡಿ ನಾನು ಫಸ್ಟಿಗೆ ಅದನ್ನು ಲೈ ಒಂದು ಮೂರರಿಂದ ನಾಲ್ಕು ಟ್ವಿಸ್ಟ್ ಮಾಡಿಬಿಟ್ಟು ಐಬ್ರೋ ಥ್ರೆಡ್ನ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಫಸ್ಟು ಮೇಲ್ಗಡೆ ಹೇರ್ನ ಇದ್ದೀನಿ ಸೊ ಎಷ್ಟೋ ಜನರಿಗೆ ಫಸ್ಟಿಗೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಆದರೆ ಎಷ್ಟೋ ಜನರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದೆರಡು ಸರಿ ಟ್ರೈ ಮಾಡಿಬಿಟ್ಟು ಈ ಥರ ಪ್ಲಕ್ಕರ್ ಬರುತ್ತೆ ಅದರಲ್ಲಿ ಶೇಪ್ನ ತೆಗಿಬೋದು ಆದರೆ ಪ್ಲಕ್ಕರಲ್ಲಿ ನೀವು ಐಬ್ರೋ ಮಾಡೋದಕ್ಕೂ ಈ ರೀತಿ ನೀವು ಥ್ರೆಡ್ಡಲ್ಲಿ ಐಬ್ರೋ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಪ್ಲಕ್ಕರಲ್ಲಿ ಮಾಡೋದು ಒಂದು ಲೆವೆಲ್ಲಿಗೆ ಅದು ಐಬ್ರೋ ಮಾಡೋದು ಯಾವಾಗ್ಲೂ ಒಂದು ಲೆವೆಲ್ಲು ಒಂದು ಲೈನ್ ಅಂತ ಬರುತ್ತೆ ಇದು ಪ್ಲಕ್ಕರಲ್ಲಿ ಮಾಡೋದು ಆ ರೀತಿ ಬರೋಲ್ಲ ಸೊ ಎಲ್ಲಿ ಬೇಕಲ್ಲಲ್ಲಿ ಹೇರು ಕಿ ಕೀತೋಗತ್ತೆ ಸೊ ಒಂದು ಶೇಪ್ ಬರಲ್ಲ ಆದ್ದರಿಂದ ಆದಷ್ಟು ನೀವು ಎಷ್ಟಾಗತ್ತೆ ಅಷ್ಟು ಸಾಧ್ಯ ಒಂದು ಲೈನಲ್ಲಿ ನೀಟಾಗಿ ತೆಗಿರಿ ತುಂಬ ಡೆಪ್ತಾಗಿ ಹೋಗಬೇಡಿ ಸ್ವಲ್ಪ ಅಂದರೆ ಆ ಲೈನಿಂದ ಕೆಳಗಡೆನೇ ಬರೋ ಹಾಗೆ ಈ ರೀತಿ ತಕೊಳ್ಳಿ ಇವಾಗ ನೋಡಿ ನಾನು ಕೆಳಗಡೆ ಲೈನ್ನ ಫಸ್ಟ್ ಮೇಲೆಲ್ಲ ತಕ್ಕೊಂಡು ಕೆಳಗಡೆ ಲೈನ್ ಇದ್ದೀನಿ ನಾನು ಪ್ಲಕ್ಕರ್ನ ಏನಕ್ಕೆ ನಾನು ಪ್ಲಕ್ಕರ್ ಯೂಸ್ ಮಾಡ್ತೀನಿ ಯಾವ ಟೈಮ್ನಲ್ಲಿ ಅಂತ ಹೇಳಿದ್ರೆ ಈ ಕಣ್ಣಿನ ಮೇಲ್ಗಡೆ ಭಾಗದಲ್ಲಿ ತುಂಬ ಸೆನ್ಸಿಟಿವ್ ಇರುತ್ತೆ ಅಲ್ಲಿ ನಾವು ಥ್ರೆಡ್ ಹಾಕೋದಕ್ಕೆ ಆಗೋಲ್ಲ ಯಾಕೆಂತಂದರೆ ಇವಾಗ ನಾವು ಪಾರ್ಲರ್ಗಳಿಗೆ ಹೋದಾಗ ನಾವು ಕಣ್ಣಿನ ಕೆಳಗಡೆ ಮತ್ತು ಐಬ್ರೋ ಮೇಲ್ಗಡೆ ಎರಡು ಕಡೆನೂ ಕೈ ಇಟ್ಕೊಂಡು ಎಳ್ದಂಗೆ ಇಟ್ಕೊತೀವಿ ಆಗಿರುವಾಗಲೇ ನಮ್ಮ ಸ್ಕಿನ್ನು ಎಷ್ಟೋ ಸರಿ ಆ ಥ್ರೆಡ್ಡು ಮಾಡಬೇಕಾದ್ರೆ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇನ್ನು ನಾವೇ ಸೆಲ್ಫ್ ಮಾಡ್ಕೊಬೇಕಾರೆ ಯಾವ ಸಪೋರ್ಟು ಇರೋಲ್ಲ ಅಲ್ಲಿ ಸ್ಕಿನ್ ಟೈಟಾಗಿ ಇಟ್ಕೊಂಡಿರೋಲ್ಲ ಆ ಟೈಮ್ನಲ್ಲಿ ಸ್ಕಿನ್ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ ಟೈಮ್ನಲ್ಲಿ ತುಂಬ ಸೆನ್ಸಿಟಿವ್ ಇರೋರು ಈ ರೀತಿ ಪ್ಲಕ್ಕರ್ನಲ್ಲೇನೆ ಅಂದರೆ ಸ್ಟಾರ್ಟಿಂಗ್ ಏನಿದೆ ಅದನ್ನು ನೋಡಿ ನಾನು ಒಂದು ಲೈನಲ್ಲಿ ತೆಗ್ದಿದ್ದೀನಿ ನಿಮಗೂ ಗೊತ್ತಾಯ್ತು ಗೊತ್ತಾಗ್ತು ಅಂತ ಅನ್ಸ್ ಅಂದ್ಕೊಂತೀನಿ ಫಸ್ಟಿಗೆ ಝೂಮ್ ಮಾಡು ಕೂಡ ತೋರಿಸ್ದೆ ಸೊ ಆ ರೀತಿ ಒಂದು ಲೈನ್ ತಕ್ಕೊಂಬಿಟ್ಟು ಈ ರೀತಿ ಈ ಕಣ್ಣಿನ ಮೇಲ್ಗಡೆ ಭಾಗದಲ್ಲಿ ಇರೋ ಸಿಂಗಲ್ ಸಿಂಗಲ್ ಹೇರ್ ಇರುತ್ತೆ ದೊಡ್ಡ ದೊಡ್ಡದು ಅದನ್ನು ನೀವು ಈ ರೀತಿ ಪ್ಲಕ್ಕರ್ನಲ್ಲಿ ಆರಾಮಾಗಿ ತಕ್ಕೋಬೋದು ನೆಕ್ಸ್ಟ್ ಇವಾಗ ಫುಲ್ಲು ಸೆಂಟರ್ನಲ್ಲಿ ಏನು ಹೇರ್ ಇರುತ್ತೆ ಅಂದರೆ ನಾವಿವಾಗ ಬೊಟ್ಟಿಡ್ತೀವಲ್ವ ಅಂಥ ಜಾಗದಲ್ಲಿ ಹೇರ್ ಇರುತ್ತೆ ಅಂಥ ಜಾಗದಲ್ಲೂ ನಿಧಾನಕ್ಕೆ ನೀಟಾಗಿ ತಕ್ಕೊಬೇಕು ಆದಷ್ಟು ಏನಂದರೆ ನೀವು ಐಬ್ರೋ ಬ್ರಷ್ನ ಅವಾಗವಾಗ ಯೂಸ್ ಮಾಡ್ತೀರಿ ಅಂದರೆ ನೀವು ಐಬ್ರೋ ಬ್ರಷ್ನಲ್ಲಿ ಅದನ್ನು ಹೇರ್ನ ಬಾಚ್ ಹಿಂಗೆ ಮಾಡ್ತಾ ಮಾಡ್ತಾಯಿದ್ರೆ ಬಾಚ್ತಾ ಇದ್ದರೆ ನೀಟಾಗಿ ಶೇಪ್ ಗೊತ್ತಾಗ್ತಾ ಇರುತ್ತೆ ಅಂದರೆ ಎಲ್ಲಿ ಹೇರು ಮಿಸ್ ಆಗ್ತಾ ಇದೆ ಅನ್ನೋದು ಆ ಐಬ್ರೋ ಬ್ರಷ್ ಮಾಡ್ತಾ ಇದ್ರೆ ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಲೆಫ್ಟ್ ಸೈಡ್ ಮಾಡ್ತಾಯಿದ್ದೀನಿ ನನ್ನ ಕಡೆಯಿಂದ ಲೆಫ್ಟ್ ಸೈಡು ಲೆಫ್ಟ್ ಸೈಡ್ಗೆ ಯಾವ ರೀತಿ ಅದನ್ನು ಟ್ವಿಸ್ಟ್ ಟ್ವಿಸ್ಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಪಾರ್ಲರ್ಗಳಲ್ಲಿ ಒಂದೊಂದು ಥರ ಮಾಡ್ತಾರೆ ಅಂದರೆ ಐಬ್ರೋ ಮಾಡುವಾಗ ಲೆಫ್ಟ್ ಸೈಡ್ ಐಬ್ರೋ ಜಾಸ್ತಿ ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗು ಫಸ್ಟು ಲೆಫ್ಟ್ ಸೈಡ್ ಐಬ್ರೋ ಮಾಡ್ತಾರೆ ಆಮೇಲೆ ರೈಟ್ ಸೈಡ್ ಐಬ್ರೋ ಮಾಡ್ತಾರೆ ಲೆಫ್ಟ್ ಸೈಡ್ ಐಬ್ರೋ ಮಾಡುವಾಗ ಏನು ಅಷ್ಟೊಂದು ಪೇಯ್ನ್ ಅಂತ ಅನಿಸಲ್ಲ ರೈಟ್ ಸೈಡ್ ಐಬ್ರೋ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಪೇಯ್ನ್ ಆಗೇ ಆಗತ್ತೆ ನೈಂಟಿ ನೈನ್ ಪರ್ಸೆಂಟ್ ಕಸ್ಟಮರ್ಸು ನಾನು ನಮ್ಮ ಪಾರ್ಲರಿಗೆ ಬರಬೇಕಾದ್ರೆ ಹೇಳೋರು ರೈಟ್ ಸೈಡು ಐಬ್ರೋ ಮಾಡ್ಕೊಂಬೆ ಮಾಡಬೇಕಾದ್ರೆ ಅಯ್ಯೋ ಅಮ್ಮ ಅಪ್ಪ ಅನ್ನೋರು ನನಗೂ ಕೂಡ ಅಷ್ಟೇನೇನೆ ಹಾಗೆ ಆಗುತ್ತೆ ಇವಾಗ ನೋಡಿ ನಾನು ಫಸ್ಟು ರೈಟ್ ಸೈಡ್ ಮಾಡಿಕೊಂಡೆ ಇವಾಗ ಲೆಫ್ಟ್ ಸೈಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪೇಯ್ನ್ ಆಗುತ್ತೆ ಇವಾಗ ಸೆಲ್ಫ್ ಥ್ರೆಡ್ ಮಾಡ್ಕೊಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಪೇಯ್ನ್ ಪೇಯ್ನ್ ಥರ ಕಾಣಿಸುತ್ತೆ ಆಮೇಲೆ ಆಮೇಲೆ ಹೋಗ್ತಾ 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 ಏನು ಅಂತ ಅನ್ಸೋದಿಲ್ಲ ನಾರ್ಮಲ್ ಅನ್ನೋ ಥರ ಆಗ್ಬಿಡತ್ತೆ ನಾನು ಆದಷ್ಟು ಹೇಳಿದಾಗೆ ಪ್ಲಕ್ಕರ್ನಲ್ಲಿ ಅದು ಹೇರ್ನ ಎಕ್ಸ್ಟ್ರಾ ಸಿರೋದನ್ನ ತುಂಬ ದೂರ ದೂರ ಇರುತ್ತಲ್ಲ ಹೇರ್ಸು ಅದನ್ನು ಈ ಥರ ತಕ್ಕೊಂತ ಇದ್ದೀನಿ ನೋಡ್ಕೊಂಡು ನೋಡಿಕೊಂಡು ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ಟಿಗೆ ಬರೋ ಹೇರ್ ಇದೆ ಅಲ್ಲ ಅದನ್ನು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಹೋಗಬೇಡಿ ನೀವು ಅದನ್ನು ತೆಗೀತು ಅಂತಂದರೆ ಐಬ್ರೋ ಲೆಂತಿಯಾಗಿ ಕಾಣಿಸೋದಿಲ್ಲ ಆದ್ದರಿಂದ ನೀವು ಪಾರ್ಲರ್ಗಳಿಗೆ ಹೋದರೂ ಅಷ್ಟೇ ಕೂಡ ಅವ್ರಿಗೆ ಹೇಳಿಬಿಡಿ ಮೊದಲಿಗೆ ಮೊದಲೇ ಈ ಲಾಸ್ಟ್ ಏನು ಐಬ್ರೋ ಬರುತ್ತೆ ಅದು ಎರಡರಿಂದ ಮೂರು ಕೂದಲೇ ಇರಲಿ ಅದನ್ನ ಹಾಗೆ ಬಿಡ್ಸ್ ಬಿಟ್ಬಿಡಿ ಅದನ್ನ ತೆಗಿಸಲಿಕ್ಕೆ ಹೋಗಬೇಡಿ ಸೊ ಇವಾಗ ನಾನು ಐಬ್ರೋ ಎಲ್ಲ ಮಾಡಾಯಿತು ನೋಡಿ ಲಾಸ್ಟ್ಗೆ ಅದಕ್ಕೆ ಒಂದು ಸ್ವಲ್ಪ ಮಾಯ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವೇ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮಸಾಜ್ ಕೊಡಬೇಕು ಒಂದು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಟೆಲ್ಲ ಆಗಲಿಕ್ಕೆ ಒಂದು ಸ್ವಲ್ಪ ಲೈಟಾಗಿ ನಾನು ಹಾಗೆಯೇ ಮಸಾಜ್ ಕೊಡ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಪೇಯ್ನ್ ಇರತ್ತೆ ನೋಡ್ಬೋದು ನನ್ನ ಐಬ್ರೋ ಕೆಳಗಡೆ ಫುಲ್ಲು ಆಗಿದೆ ಫುಲ್ಲು ಕಣ್ಣತ್ರ ಎಲ್ಲ ಸೊ ನಾವು ಸ್ಕಿನ್ ಬೇರೆ ಇಟ್ಕೊಂಡಿರಲ್ಲ ಅಲ್ವಾ ಆದ್ದರಿಂದ ಸ್ವಲ್ಪ ನೀಟಾಗಿ ಹಾಗೆಯೇ ಮಸಾಜ್ ಕೊಡ್ತಾಯಿದ್ದೀನಿ ಒಬ್ರೊಬ್ರಿಗೆ ಫ್ರೆಂಡ್ಸ್ ಏನಂದರೆ ಐಬ್ರೋ ಮಾಡಿದ್ದಿನ ಅವ್ರಿಗೆ ಶೇಪ್ ಹೇಗಿದೆ ಅನ್ನೋದು ಗೊತ್ತಾಗೋದಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಆ ಕಣ್ಣಿನ ಕೆಳಗಡೆ ಊತ್ಕೊಂಡಿರತ್ತಲ್ವ ಸ್ವಲ್ಪ ಸ್ವೆಲ್ಲಾಗಿರುತ್ತೆ ಐಬ್ರೋ ಎಲ್ಲ ತೆಗ್ದಿರೋದ್ರಿಂದ ತುಂಬ ಸೆನ್ಸಿಟಿವ್ ಇರತ್ತೆ ಅವ್ರ ಸ್ಕಿನ್ನು ಊದ್ಕೊಳಂಗಾಗಿರುತ್ತೆ ಆದ್ದರಿಂದ ಅವರ ಐಬ್ರೋ ಒಂದು ಶೇಪಲ್ಲಿ ಕಾಣಿಸಲ್ಲ ಅವರಿಗೆ ನೆಕ್ಸ್ಟ್ ಡೇನಲ್ಲಿ ಅವ್ರಿಗೆ ಆ ಶೇಪ್ ಐಬ್ರೋ ಶೇಪ್ ನೀಟಾಗಿ ಬಂದಿದೆ ಅಂತ ಗೊತ್ತಾಗತ್ತೆ ಇನ್ನೂ ತುಂಬ ಜನ ಕೇಳ್ತಿದ್ರಿ ಅಪ್ಪರ್ ಲಿಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳ್ತಾಯಿದ್ರಿ ಸೊ ಅಪ್ಪರ್ ಲಿಪ್ನು ಹಾಗೆ ಇವಾಗ ನಾನು ಹೇಗೆ ಅದನ್ನ ಟ್ವಿಸ್ಟ್ ಮಾಡಿ ನಾನು ಲೆಫ್ಟ್ ಸೈಡ್ ಒಂದು ಕಡೆ ರೈಟ್ ರೈಟ್ ಸೈಡ್ ಒಂದು ಕಡೆ ಹೇಗೆ ಮಾಡಿದೆ ಆ ರೀತಿನೇ ಸೇಮ್ ನೋಡಿ ಈ ರೀತಿ ಮಾಡ್ಕೊಬೋದು ನೀವು ಆದರೆ ನಾನು ನಿಜವಾಗ್ಲೂ ಥ್ರೆಡ್ ಮಾಡಲ್ಲ ಯಾಕೆಂತಂದರೆ ನನಗೆ ತುಂಬ ಪೇಯ್ನ್ ಆಗುತ್ತೆ ಆದ್ದರಿಂದ ನನ್ನ ಅಪ್ಪರ್ ಲಿಪ್ ಸಾಹಸಕ್ಕೆ ಥ್ರೆಡ್ಡಿಂಗ್ ಹೋಗೋದೇ ಇಲ್ಲ ನನಗೆ ಆಗೋದೇ ಇಲ್ಲ ಅದು ಸೊ ಕಣ್ಣಲ್ಲೂ ತುಂಬ ನೀರು ಬಂದುಬಿಡತ್ತೆ ನನಗೆ ಒಂದು ಸ್ವಲ್ಪ ಅಲ್ಲಿ ಥ್ರೆಡಲ್ಲಿ ಒಂಚೂರು ಟಚ್ ಮಾಡಿದ್ರು ಕೂಡ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಆದ್ದರಿಂದ ನಾನು ಮಾಡಲಿಕ್ಕೆ ಹೋಗಲ್ಲ ಫ್ರೆಂಡ್ಸ್ ನೆಕ್ಸ್ಟಿನ ದಿನಗಳಲ್ಲಿ ಬೇಕಿದ್ರೆ ನಾನು ನಾನು ಹೇಗೆ ಅಪ್ಪರ್ ಲಿಪ್ ಮಾಡ್ಕೊತೀನಿ ಅನ್ನೋದನ್ನ ನೆಕ್ಸ್ಟ್ ಯಾವುದಾದ್ರು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಫೈನಲಿ ಇಷ್ಟ ಆಯಿತು ನೆಕ್ಸ್ಟು ರಕ್ಷಿತು ಒಂದಷ್ಟು ಬ್ಲೂಪರ್ ವೀಡಿಯೋಗಳಿದ್ದಾವೆ ಹಳೆಯ ವೀಡಿಯೋಗಳು ನೀವು ಈ ಬ್ಲಾ ಈ ಬ್ಲೂಪರ್ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಇದೇ ರೀತಿ ವೀಡಿಯೋಗಳು ಕೂಡ ನೀವು ನೆಕ್ಸ್ಟು ನಿಮಗೆ ಬೇಕಾ ಇನ್ನೂ ತುಂಬ ಬ್ಲೂಪರ್ ವೀಡಿಯೋಗಳಿದ್ದಾವೆ ಅದನ್ನೇ ಒಂದು ವೀಡಿಯೋಗಳಲ್ಲಿ ಒಂದು ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಶೇರ್ ಮಾಡಬೇಕು ಅನ್ನೋಂಗಿದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಅಂದರೆ ಈ ಬ್ಲೂಪರ್ ವೀಡಿಯೋ ಇಷ್ಟ ಆದರೆ ನಿಮಗೆ ಮತ್ತೆ ಇದೇ ರೀತಿ ಬ್ಲೂಪರ್ ವೀಡಿಯೋಗಳು ಇನ್ನೂ ಇರೋವು ನಾನು ಹಾಕಬೇಕು ಅನ್ನಂಗಿದ್ರೆ ಕಮೆಂಟ್ ಮಾಡಿ ಮತ್ತು ನಾನು ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಈ ಬ್ಲೂಪರ್ ಏನು ಕ್ಲಿಪ್ಪಿಂಗ್ಸ್ ಇದೆ ಎಂಜಾಯ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಒಂದು ಮೆಸೇಜ್ ಬಂತು ಫ್ರೆಂಡ್ಸ್ ಆ ವಿಡಿಯೋ ತುಂಬಾ ವೈರಲ್ ಆಗಿದೆ ಆ ವಿಡಿಯೋನ ನಾನು ಎಲ್ಲರಿಗೂ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಮಾರ ಖುಷಿ ನಮ್ಮ ಅಣ್ಣ ಫುಲ್ ಮನೆಯಲ್ಲೇ ಕ್ಲೀನ್ ಮಾಡ್ತಾನೆ ಫ್ರೆಂಡ್ಸ್ ನೋಡಬಹುದು ನೀವು ಇಲ್ಲಿ ತೊಳ್ದಿ ತೊಳ್ದಿ ಇರ್ತಾನೆ ಫ್ರೆಂಡ್ಸ್ ಇರೋ ಖುಷಿಗೆ ಕಾಲಲ್ಲಿ ಫುಟ್ಬಾಲ್ ಬರೋ ಆಡ್ತಾನೆ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಹಾಂ ಮೂದ್ಗಿನ ಏನು ಏನು ಬಿರ್ತಾರ ಮಾಡ್ಕೊಂಡ್ರು ಗೊತ್ತಿಲ್ಲ ಬಟ್ ಒಂಥರ 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 ಏನಂತ ಹೇಳಕ್ಕೆ ಆಗಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮ ಫ್ರೆಂಡ್ಸ್ ಲಂಡನ್ ಮುಗಬೇಕಂತ ಆಸೆ ಇತ್ತು ಓದಿ ಆದ್ರೆ ಇವಾಗ ಲಂಡನ್ ಹಾಂ ಲಂಡನ್ ಮುಗೋಕೆ ಆಸೆ ಇತ್ತು ಆದರೆ ಮೋದಿ ಬಿಡ್ಲಿಲ್ಲ ಆದ್ರೆ ಫ್ರೆಂಡ್ಸ್ ಆಸೆನೂ ಬಿಡ್ಲಿಲ್ಲ ಫ್ರೆಂಡ್ಸ್ ಇವಾಗ ಹಾಂ ಇವಾಗ ಆ ಕೆಲಸನೇ ಮಾಡ್ತಿದ್ದಾರೆ ಫ್ರೆಂಡ್ಸ್ ಹಾಂ ಮುಖ ನೋಡಿದ್ರೆ ಡಾಲರ್ಸ್ ಬರತಾರೆ ಇದೆಯಲ್ಲ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಾ ಫ್ರೆಂಡ್ಸ್ ಅದು ಬ್ಯಾಗು ಫ್ರೆಂಡ್ಸ್ ಗೊತ್ತಿಲ್ಲ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಗೈನ್ ಫ್ರೆಂಡ್ಸ್ ಇವತ್ತು ನಾನು ಇವತ್ತು ಮತ್ತೆ ವ್ಲಾಗ್ ಶುರು ಮಾಡ್ತೀನಿ ಇವತ್ತು ಏನ್ ರೆಸಿಪಿ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮ ನಮ್ಮ ಅಮ್ಮ ನಿಕಿತಾಸ್ ಕಿಚನ್ ಇನ್ ಕನ್ನಡ ಕೂತಿದ್ದಾರೆ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಇವಾಗ ಹಿಂದಿಲಿ ಒಂದು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ নি আন দিলা ফ্ৰ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ¡Vámonos de fiesta!